श्री गुरुकला संघ वतियिंद नवंबर 2 रिंद नाटकोत्सव नडेयलिदे एंदु श्री गुरुकला संघ कार्यदर्शि महादेव तिळिसिदरु। ಚನ್ನರಾಯಪಟ್ಟಣ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅಧ್ಯಕ್ಷ ಎಚ್.ಎನ್. ರಾಮಣ್ಣ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಶ್ರೀ ನಂಜುಂಡೇಶ್ವರ ಡ್ರಾಮಾ ಸೀನರಿ ರಂಗ ಸಜ್ಜಿಕೆಯಲ್ಲಿ ಮತ್ತು ಶ್ರೀ ಗುರು ಕಲಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ 3ನೇ ವರ್ಷದ ನಾಟಕೋತ್ಸವವನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ನಾಟಕೋತ್ಸವದಲ್ಲಿ ಭಾಗವಹಿಸುವ ಎಲ್ಲ ತಂಡಗಳಿಗೆ ಕಾರ್ಯಕ್ರಮದ ವೆಚ್ಚವಾಗಿ 70,000 ಹಣವನ್ನು ನಿಗದಿ ಮಾಡಲಾಗಿದೆ. ಭಾಗವಹಿಸುವ ಕಲಾ ತಂಡಗಳು ಒಂದು ತಿಂಗಳು ಮುಂಚಿತವಾಗಿ ತಮ್ಮ ಕಲಾ ತಂಡ ಅಭಿನಯಿಸುವ ನಾಟಕ ಹಾಗೂ ನಾಟಕ ನಿರ್ದೇಶಕರು ಪಾತ್ರಧಾರಿಗಳ ಹೆಸರು ತಮಗೆ ಬೇಕಾದ ದಿನಾಂಕ ಮತ್ತು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಘದ ಕಾರ್ಯದರ್ಶಿಗಳಲ್ಲಿ ವಿಚಾರಿಸುವುದು. ಆಯೋಜಕರ ವತಿಯಿಂದ ಭಾಗವಹಿಸುವ ತಂಡಗಳಿಗೆ ನೀಡುವ ಸೌಲಭ್ಯಗಳು ರಂಗಸಜ್ಜಿಕೆ ಮಹಿಳಾ ಪಾತ್ರಧಾರಿಗಳು ವಾದ್ಯಗೋಷ್ಠಿ ಸೌಲಭ್ಯವಿರುತ್ತದೆ. ಈ ಕಾರ್ಯಕ್ರಮವು ಚನ್ನರಾಯಪಟ್ಟಣದ ಶಿವನಂಜೇಗೌಡರ ಜಾಗದಲ್ಲಿ ಅಥವಾ ಜ್ಞಾನದರ್ಶನ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಬೆಳಗ್ಗೆ 9:30 ರಿಂದ ಸಂಜೆ 8:30 ರವರೆಗೆ ಪೌರಾಣಿಕ ನಾಟಕಗಳ ಪ್ರದರ್ಶನ ನಡೆಯಲಿದೆ ಎಂದು ಆಯೋಜಕರು ತಿಳಿಸಿದರು. ಕನ್ನಡ ರಾಜ್ಯೋತ್ಸವ ಸಮಿನ ನೆಪಿನಲ್ಲಿ ದಿನಾಂಕ 2/11/23 ರ ಗುರುವಾರದಿಂದ ನೂತನವಾಗಿ ನಿರ್ಮಿಸಿರುವ ಶ್ರೀ ನಂಜುಂಡೇಶ್ವರ ಡ್ರಾಮಾ ಸೀನರಿ ಚನ್ನರಾಯಪಟ್ಟಣ ಶ್ರೀಯುತ ರಾಜಣ್ಣನವರ ನಿರ್ದೇಶನದಲ್ಲಿ ಹಾಗೂ ಶ್ರೀ ಗುರುಕಲಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಗಲು ಪೌರಾಣಿಕ ನಾಟಕೋತ್ಸವವನ್ನು ನಾವು ಆಚರಿಸಲು ನಿರ್ಧರಿಸಿದ್ದೇವೆ. 3ನೇ ಬಾರಿ ಈ ನಾಟಕೋತ್ಸವ 3ನೇ ಬಾರಿ ನಡೆಯುತ್ತಿದೆ. ಈ ನಾಟಕ ಭಾಗವಹಿಸುವಂತಹ ಕಲಾ ತಂಡಗಳಿಗೆ 70,000 ರೂಪಾಯಿಯನ್ನು ನಾವು ನಿಗದಿ ಮಾಡಿದ್ದೇವೆ. ಈ ಹಣವನ್ನು 1 ತಿಂಗಳು ಮುಂಚೆ ಸಂಘಕ್ಕೆ ನೀಡಿ ತಮ್ಮ ಮಾಹಿತಿಯನ್ನು ಸಹ ನೀಡಬೇಕಾಗ್ತದೆ. ಅವರು ಅಭಿನಯಿಸುವಂಥ ನಾಟಕ ಯಾವುದು, ಅವರ ನಿರ್ದೇಶಕರ ಹೆಸರು, ಪಾತ್ರಧಾರಿಗಳ ಹೆಸರನ್ನು ಸಂಘಕ್ಕೆ ನೀಡಬೇಕಾಗ್ತದೆ. ಹಾಗೆ ಈ ಭಾಗವಹಿಸುವಂತಹ ನಾಟಕಗಳಿಗೆ ನಮ್ಮ ಸಂಘದ ವತಿಯಿಂದ ನೀಡುವಂಥ ಸೌಲಭ್ಯಗಳು, ರಂಗಸಜ್ಜಿಕೆ ವ್ಯವಸ್ಥೆ ಹಾಗೂ ವಾದ್ಯಗೋಷ್ಠಿ ಹಾಗೂ ಸ್ತ್ರೀ ಪಾತ್ರಧಾರಿಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೂ ಪ್ರತಿಯೊಬ್ಬ ಕಲಾವಿದರಿಗೂ ಸಹ ಆಗಮಿಸುವಂಥ ಕಲಾವಿದರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಭಾಗವಹಿಸುವಂಥ ಎಲ್ಲ ಕಲಾ ತಂಡದ ಕಲಾವಿದರಿಗೆ ನಮ್ಮ ಗುರುಕಲಾ ಸಂಘದ ಪ್ರಶಸ್ತಿ ಪತ್ರ ಹಾಗೂ ಅಭಿನಂದನಾ ಪತ್ರವನ್ನು ನೀಡಿ ನಾವು ಗೌರವಿಸ್ತಿದ್ದೇವೆ. ಆದ್ದರಿಂದ ಈ ನಮ್ಮ ಚಂದ್ರಾಯಪಟ್ಟಣದಲ್ಲಿ ನಾಟಕ ರಚಿಸಿ ಹೋಗುವಂಥ ಸಂದರ್ಭದಲ್ಲಿ ಈ ಕಲೆಗೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸವನ್ನು ನಮ್ಮ ಗುರುಕಲಾ ಸಂಘದ ಅಧ್ಯಕ್ಷರಾದ ಎಚ್.ಎನ್. ರಾಮಣ್ಣವರು ಹಾಗೂ ನಮ್ಮ ಈ ಸುಮಾರು 45 ವರ್ಷಕ್ಕಿಂತ ರಂಗಭೂಮಿ ಸೇವೆಯನ್ನು ಮಾಡಿದಂಥ ಶ್ರೀಯುತ ಮೀನ್ ರಾಜಣ್ಣವರು, ಹಾಗೆ ನಮ್ಮ ಖಜಾಂಚಿಗಳಾದಂಥ ಎಚ್.ಎನ್.ರವರು, ಹಾಗೆ ನಮ್ಮ ಬೆಡ್ಸಮ್ಮನ ಇವರೆಲ್ಲರ ಮಾರ್ಗದರ್ಶನದಿಂದ ನಮ್ಮ ಸಂಘದ ಎಲ್ಲರ ಸಹಕಾರದಿಂದ ಹಾಗೂ ನಮ್ಮ ಚಂದ್ರಾಯಪಟ್ಟಣದ ಪ್ರಗತಿಪರ ಸಂಘ ಸಂಸ್ಥೆಗಳ ಸಹಕಾರದಿಂದ ನಾವು ಈ 3ನೇ ಬಾರಿಗೆ ಅದ್ಧೂರಿಯಾದಂಥ ನಾಟಕವನ್ನು ಮಾಡ್ತಿದ್ದೇವೆ. ಹಾಗೆ ಪತ್ರಿಕಾ ಮಾಧ್ಯಮದವರ ಸಹಕಾರ ಸಂಪೂರ್ಣವಾಗಬೇಕು. ಏಕೆಂದರೆ ಹೆಚ್ಚೆಚ್ಚು ಪ್ರಚಾರವನ್ನು ಮಾಡಿ ನಮ್ಮ ತಾಲೂಕಿನಲ್ಲಿ ನಡೆಯುವಂತಹ ಈ ಹಗಲು ಪೌರಾಣಿಕ ನಾಟಕೋತ್ಸವ ತಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನು ನೀಡಬೇಕು ಅಂತ ನಾವು ಈ ಕಲಾ ತಂಡದ ಪರವಾಗಿ ಸಮಸ್ತ ನಾಗರಿಕರಿಗೆ ನಾವು ವಿನಂತಿಯನ್ನು ಮಾಡ್ತಿದ್ದೇವೆ. ಒಂದು ಇಂಡಿವಿಜುವಲ್ ನಾಟಕ ಮಾಡ್ತೀವಿ ಅಂದರೆ 2-2.5 ಲಕ್ಷ ರೂಪಾಯಿ ಬೇಕಾಗುತ್ತೆ. ಸುಮಾರು ಕಲಾ ತಂಡಗಳು ಅವರ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅಷ್ಟೊಂದು ದುಬಾರಿ ಖರ್ಚಾಗುವಂಥ ಸಂದರ್ಭ ಇರೋದರಿಂದ ಏನು ಒಂದು 70,000 ರೂಪಾಯಿ ಒಳಗಡೆ ಅವ್ರಿಗೆ ಒಂದು ರಂಗ ಸಜ್ಜಿಕೆ, ಸ್ತ್ರೀ ಪಾತ್ರಧಾರಿಗಳು ಹಾಗೂ ವಾದ್ಯಗೋಷ್ಠಿಯ ವ್ಯವಸ್ಥೆ, ಊಟದ ವ್ಯವಸ್ಥೆಯೊಂದಿಗೆ ಏನು ನಾವು ಆಲ್ರೆಡಿ 2 ಬಾರಿ ಗುರುಕಲಾ ಸಂಘದ ವತಿಯಿಂದ ಹಗಲು ನಾಟಕೋತ್ಸವವನ್ನು ಮಾಡಿದ್ದೋ ಅದು ಯಶಸ್ವಿ ಆಗಿದ್ದರಿಂದ ಕಲಾವಿದರ ಎಲ್ಲ ಈ ತಾಲೂಕಿನ ಕಲಾವಿದರ ಒತ್ತಾಯದ ಮೇರೆಗೆ 3ನೇ ಬಾರಿಗೆ ನಾವು ನವೆಂಬರ್ 2ನೇ ತಾರೀಕಿನಿಂದ ಒಂದು ನಾಟಕೋತ್ಸವವನ್ನು ಆಯೋಜಿಸಿದ್ದೀವಿ. ಇದರ ಸದುಪಯೋಗವನ್ನು ಕಲಾವಿದರು ಪಡೆಯಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡಿ ಏನು ಕಳೆದ ಬಾರಿ ಹಾಕಿದಂಥ ಗ್ಯಾಸ್ ಆಫೀಸ್ ಮುಂಭಾಗ ಶಿವನಂಜೇಗೌಡರ ಒಂದು ಜಾಗ ಇದೆ, ಅದಕ್ಕೆ ಅವರು ಅವತ್ತು ಕೂಡ ಹೇಳಿದರು ಕಲಾವಿದರಿಗೆ ನಾನು ಉಪಯೋಗ ಆಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ. ಈ ಬಾರಿನೂ ಕೂಡ ಮನವಿ ಮಾಡಿದ್ದೀವಿ. ಅಲ್ಲಿ ಒಂದು ಎಕ್ಸಿಬಿಷನ್ ಆಗಿರೋದ್ರಿಂದ ಅದರೊಳಗಡೆ ಖಾಲಿ ಆದರೆ ಆ ಜಾಗದಲ್ಲಿ ಮಾಡ್ತೀವಿ, ಆಗಲಿಲ್ಲ ಅಂತಂದರೆ ಜ್ಞಾನದರ್ಶನ ಕಾನ್ವೆಂಟ್ ಆವರಣದೊಳಗಡೆ ಜಾಗವನ್ನು ಮಾಡಿದ್ವಿ. ಆ ಸ್ಥಳದಲ್ಲಿ ಅವೆರಡರಲ್ಲಿ ಒಂದು ಸ್ಥಳದಲ್ಲಿ ನವೆಂಬರ್ 2ನೇ ತಾರೀಕಿನ ನಾಟಕ.